ಬಾರ್ ಮಾಡಿಕೊಂಡಿದ್ದಾರೆ ಖಾಕಿ ಪಡೆ. ಬಾರ್ ಆಯ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನೇ ಬಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿನ ಖಾಕಿ ಪಡೆ ಆನ್ ಡ್ಯೂಟಿಯಲ್ಲೇ ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಾರೆ ಪೇದೆ. ಇನ್ನು ಹೊಸ ವರ್ಷ ಬಂದಿಲ್ಲ, ಆಗಲೇ ಈ ಪೇದೆಯ ಪಾರ್ಟಿ ಶುರು, ಅದು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ. ಈ ಸ್ಟೇಷನ್ನಲ್ಲಿ ಗುಂಡು ತುಂಡು ಪಾರ್ಟಿಗೆ ಪೇದೆಗಳಿಂದಲೇ ಸಿಗ್ನೇಚರ್ ಅನ್ನುವಂತೆ ಆಗಿದೆ. ಪೊಲೀಸ್ ಸ್ಟೇಷನ್ನೇ ಬಾರ್ ಮಾಡ್ಕೊಂಡಿದ್ದಾರೆ ಖಾಕಿ ಪಡೆ. ಪೊಲೀಸ್ ಸ್ಟೇಷನ್ನಲ್ಲೇ ತಮ್ಮ ಒಂದು ಆಟವನ್ನು ಶುರು ಮಾಡ್ಕೊಂಡಿದ್ದಾರೆ. ಬಾರ್ ಆಗೋಗ್ಬಿಟ್ಟಿದೆ ಪೊಲೀಸ್ ಸ್ಟೇಷನ್, ಪೊಲೀಸ್ ಠಾಣೆಯಲ್ಲೇ ನೋಡ್ತಾ ಇದ್ದೀವಿ ಈಗ ದೃಶ್ಯದಲ್ಲಿ, ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪೊಲೀಸ್ ಠಾಣೆಯನ್ನೇ ಬಾರ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಳೋರು ಕೇಳೋರು ಯಾರು ಇಲ್ವಾ ಇವರಿಗೆ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಬೇರೆಯವರು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಪ್ರಶ್ನಿಸಬೇಕಾದಂಥವ್ರು ಅವರೇ ಈ ರೀತಿಯಾಗಿ ರಾಜಾರೋಷವಾಗಿ ಪೊಲೀಸ್ ಸ್ಟೇಷನ್ನಲ್ಲೇ ಗುಂಡು ಹಾಕ್ತಾ ಇದ್ದಾರೆ. ಅದು ದೃಶ್ಯದಲ್ಲಿ ಸೆರೆಯಾಗಿದೆ ಕೂಡ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಭರತ್, ಏನಾಗಿದೆ ಇವರಿಗೆ ಅಂತ? ಯಶಸ್ವಿ ನಿಜಕ್ಕೂ ಕೂಡ, ಯಾಕಂದ್ರೆ ಪ್ರಮುಖವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಮೇಲೆ ಸಾಕಷ್ಟು ಆರೋಪಗಳಿದೆ. ಈ ಹಿಂದೆ ಕೂಡ ಇಲ್ಲಿನ ಠಾಣೆಯ ಸಿಬ್ಬಂದಿಗಳು ಸಾಕಷ್ಟು ಲಂಚಕ್ಕಾಗಿ ಬೇಡಿಕೆಗಳನ್ನು ಇಡ್ತಾರೆ ಮತ್ತು ಪ್ರಕರಣಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹಣಕ್ಕಾಗಿ ಬೇಡಿಕೆ ಇಡ್ತಾರೆ ಅನ್ನೋ ಆರೋಪಗಳಿದೆ. ಈಗ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಸಿಕ್ಕಿರುವಂತದ್ದು ಗಂಭೀರವಾದಂತಹ ಆರೋಪ. ಅಲ್ಲಿ ಬಾರ್ ಅನ್ನ ಬಾರ್ ಆಗಿ ಪರಿವರ್ತನೆ ಮಾಡ್ತಾರೆ, ರಾತ್ರಿ ವೇಳೆಯಲ್ಲಿ ಗುಂಡು ತುಂಬಿನ ಪಾರ್ಟಿಗಳನ್ನ ಠಾಣೆಯಲ್ಲೇ ಪೊಲೀಸರು ಮಾಡ್ತಾರೆ ಅನ್ನುವಂತಹ ಆರೋಪಗಳೇನಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಒಂದು ಫೋಟೋ ಮತ್ತು ಅದರ ವಿಡಿಯೋಗಳು, ಕೆಲವೊಂದು ಫೋಟೋ ಮತ್ತು ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಆದ್ರೆ ಅದು ಕೂಡ ಸದ್ಯಕ್ಕೆ ಸಾಮಾಜಿಕ ತಾಣಗಳಲ್ಲಿ ಅದು ವಿಡಿಯೋಗಳು ಸಿಗ್ತಾ ಇಲ್ಲ. ಆದ್ರೆ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಪೊಲೀಸ್ ಠಾಣೆ ಸಿಬ್ಬಂದಿ ಹೊನ್ನಪ್ಪಗೌಡ ಏನಿದ್ದಾರೆ ಅವರು ಮತ್ತು ಅದರ ಮತ್ತೊಬ್ಬ ಸಿಬ್ಬಂದಿ ಕುಡ್ಕೊಂಡು ಗುಂಡು ಹಾಕುವಂತಹ ದೃಶ್ಯಗಳು ಸದ್ಯಕ್ಕೆ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಇದು ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿದೆ. ಅದೇ ರೀತಿ ಎಸ್ಪಿಗೆ ಕೂಡ ಸ್ಥಳೀಯರು ಕೆಲವರು ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತ. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.